ಜುಳು ಜುಳು ಹರಿಯೋ ನೀರಿನ ಧಾರೆ ಮನವ ತಣಿಸೋ ಕಿನಾರೆ ದೇಶದ ಅದ್ಭುತವನ್ನು ನೋಡಲು ಸಾಲದು ನಮಗೀ ಜನ್ಮ ತಿಳಿಯೋ ತಾಜ್ಮಹಲ್ನ ವಿಶೇಷತೆ ಅಟಲ್ ಟನಲ್ನ ಶ್ರೇಷ್ಠತೆ ನದಿ ವನರಾಶಿ ಗಿರಿ ಸಾಗರ ಕರ್ನಾಟಕದ ಬ್ಲಾಕ್ ಬಗೀರಾ ಇಡೀ ಜಗತ್ತಿಗೆ ಯಾರು ಜ್ಞಾನವನ್ನು ಹರಡಿದ್ರೋ ಯುನಾನಿಗಳನ್ನ ಯಾರು ಹೈರಾಣಾಗಿಸಿದ್ರೋ ದೇವರು ಯಾವ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಿದನೋ ಟರ್ಕಿಗಳ ಜೇಬನ್ನು ವಜ್ರಗಳಿಂದ ಯಾರು ತುಂಬಿದ್ರೋ ಅದೇ ನನ್ನ ಜನ್ಮಭೂಮಿ ಅದೇ ನನ್ನ ಜನ್ಮಭೂಮಿ ಅಲಮಾ ಇಕ್ಬಾಲ್ ಬರೆದ ಈ ಸಾಲುಗಳ ಜೊತೆ ಇವತ್ತು ನಾವು ಭಾರತದ ಪ್ರವಾಸಕ್ಕೆ ಹೊರಡ್ತಾ ಇದ್ದೀವಿ ನಮಸ್ಕಾರ ನಾನು ಸೋನು ಸೂದ್ ಮತ್ತಿವತ್ತು ಕಾಲಚಕ್ರವನ್ನು ತಿರುಗಿಸ್ತಾ ಅಂತರಿಕ್ಷದ ಪ್ರಯಾಣವನ್ನ ಮಾಡಿಸ್ತಾ ನಾನು ನಿಮ್ಗೆ ಭಾರತದ ಎಂತಹ ಕಥೆಗಳನ್ನ ಹೇಳ್ತೀನಿ ಅಂದ್ರೆ ನೀವು ದಂಗಾಗ್ತೀರಾ ಇವತ್ ನಾವು ನೋಡೋಣ ಅದು ಹೇಗೆ ಸುಮಾರು 2,500 ವರ್ಷಕ್ಕೂ ಹಿಂದೆ ಭಾರತದಲ್ಲಾಗ್ಲೇ ಪ್ಲಾಸ್ಟಿಕ್ ಸರ್ಜರಿ ಅನ್ನೋ $1 million ಇಂಡಸ್ಟ್ರಿ ಶುರುವಾಗಿತ್ತು ಅಂತ ಅದರ ನಂತರ ಭಾರತೀಯ ಕುಶಲಕರ್ಮಿಗಳ ಕೈಚಳಕ ಹೇಗೆ ಸುಡು ಬಿಸಿಲಿನ ನಡುವೆಯೂ ಜ್ಞಾನದ ಸಾಗರನ ಹರಿಸ್ತಾ ಇದೆ ಅಂತ ತಿನ್ನೋದ್ರ ಬಗ್ಗೆ ಭಾರತೀಯರಿಗಿರೋ ಪ್ರೀತಿ ಯಾರಿಗೆ ತಾನೇ ಗೊತ್ತಿಲ್ಲ ನಾವಿವತ್ತು ಒಂದಡಿ ಉದ್ದದ ಎಂತಹ ಇಡ್ಲಿಯನ್ನ ನೋಡ್ತೀವಿ ಅಂದ್ರೆ ಬಹುಶಃ ಅದನ್ನ ಒಬ್ಬರೇ ತಿನ್ನೋದು ಅಸಾಧ್ಯ ಇವತ್ತಿನ ಈ ಪಯಣದಲ್ಲಿ ನಾವು ಎಂತಹ ಕಥೆಗಳ ಮೇಲೆ ಕಣ್ಣಡಿಸ್ತೀವಿ ಅಂದ್ರೆ ಅಂಥದ್ದು ಇಡೀ ಜಗತ್ತಲ್ಲಿ ಎಲ್ಲೂ ಸಿಗೋದಿಲ್ಲ ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ ಜುಳು ಜುಳು ಹರಿಯೋ ನೀರಿನ ಧಾರೆ ಮನವ ತಣಿಸೋ ಕಿನಾರೆ ದೇಶದ ಅದ್ಭುತವನ್ನು ನೋಡಲು ಸಾಲದು ನಮಗೀ ಜನ್ಮ Believe it or not, ಗೆಳೆಯ It happens only in India ನನಗೆ ಬಾಲಿವುಡ್ ಫಿಲ್ಮ್ಸ್ ಅಂದ್ರೆ ಇಷ್ಟ ಹಾಡುಗಳಿರ್ಲಿ ಫೈಟ್ ಸೀಕ್ವೆನ್ಸ್ ಇರಲಿ ನನಗೆ ಎಲ್ಲದೂ ಇಷ್ಟ ಅದರಲ್ಲೂ ಯಾವ ಸೀನ್ ಅಂದ್ರೆ ವಿಲನ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಂಡು ಹೀರೋ ಮುಖವನ್ನ ಹಾಕೊಂಡು ಎಲ್ರಿಗೂ ಚಳ್ಳೆ ಹಣ್ಣು ತಿನ್ಸೋದು ಆದ್ರೆ ಇದು ಈಗ ಬರೀ ಸಿನಿಮಾದಲ್ಲ ನಿಜ ಜೀವನದಲ್ಲೂ ಸಾಧ್ಯ ಇದೆ ಅಗತ್ಯ ಇರ್ಲಿ ಅಥವಾ ಅನಿವಾರ್ಯತೆ ಇರ್ಲಿ ನಮ್ಮ ರೂಪವನ್ನ ಬದಲಿಸೋ ತವಕ ಇಂದು ಜಗತ್ತಿನೆಲ್ಲೆಡೆ ಗೀಳಾಗಿದೆ ಮತ್ತೆ ಇದಕ್ಕಾಗಿ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳ್ಳೋದು ಸಾಮಾನ್ಯ ಆಗಿದೆ ನಿಮಗ್ ಗೊತ್ತಿದ್ಯಾ ಇದ್ರ ಪ್ರಾರಂಭ ಆಗಿದ್ದು ಹೇಗೆ ಅಂತ ಪ್ಲಾಸ್ಟಿಕ್ ಸರ್ಜರಿಯ ಪ್ರಾರಂಭ ಪ್ರಾಚೀನ ಭಾರತದಲ್ಲಾಗಿತ್ತು ಮತ್ತೆ ಜಗತ್ತಿನ ಮೊದಲ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ ಪ್ರಾಚೀನ ವೈದ್ಯ ಮತ್ತು ಸರ್ಜನ್ ಅವರನ್ನ ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಅಂತಾನೂ ಕರೀತಾರೆ ಅವರು ಕೂಡ ಓರ್ವ ಭಾರತೀಯರೇ ಸುಮಾರು 2,500 ವರ್ಷಗಳ ಹಿಂದೆ ಬನಾರಸಿನ ಇದೇ ಐತಿಹಾಸಿಕ ಗಲ್ಲಿಯಲ್ಲಿ ವಾಸವಿದ್ದ ಮಹರ್ಷಿ ಸುಶ್ರುತರೆ ಮೊದಲ ಪ್ಲಾಸ್ಟಿಕ್ ಸರ್ಜರಿಗೆ ನಾಂದಿ ಹಾಡಿದ್ದು ಇದೇ ಕಾರಣದಿಂದ ಜಗತ್ತಿನೆಲ್ಲೆಡೆ ಅವರನ್ನ ಪ್ಲಾಸ್ಟಿಕ್ ಸರ್ಜರಿಯ ಪಿತಾಮಹ ಅಂತ ಒಪ್ಪಿಕೊಳ್ತಾರೆ ಸುಶ್ರುತರು ಒಬ್ಬ ಮಹಾನ್ ಋಷಿಯಾಗಿದ್ರು ಮತ್ತು ಖಂಡಿತವಾಗಿಯೂ ಒಬ್ಬ ಮಹಾನ್ ಸರ್ಜನ್ ಕೂಡ ಆಗಿದ್ರು ಹಾಗೆ ಭಾರತದಲ್ಲಿ ಪ್ರಾಚೀನ ಕಾಲದ ಸರ್ಜರಿ ವಿಷಯದಲ್ಲಿ ಏನೇ ವಿಕಾಸವಾಗಿದ್ರು ಅದಕ್ಕೆ ಕಾರಣ ಸುಶ್ರುತರೇ ಸುಶ್ರುತರ ಜ್ಞಾನ ನಮ್ಗೆ ಅವರು ಬರೆದ ಗ್ರಂಥದಲ್ಲಿ ಸಿಗುತ್ತೆ ಅದನ್ನ ಸುಶ್ರುತ ಸಂಹಿತೆ ಅಂತ ಕರೀತಾರೆ ಮತ್ತೆ ಇದು ಯಾವುದೇ ಖಜಾನೆಗೂ ಕಡಿಮೆ ಇಲ್ಲ ಇದರಲ್ಲಿ ನಮ್ಗೆ ಸಿಗುತ್ತೆ ಗಾಯವನ್ನ ವಾಸಿ ಮಾಡುವ 60 ವಿಧಾನಗಳು 121 ಶಸ್ತ್ರಚಿಕಿತ್ಸೆಯ ಉಪಕರಣಗಳು ಮತ್ತು 300 ಶಸ್ತ್ರಚಿಕಿತ್ಸೆಯ ಪದ್ಧತಿಗಳು ಇವುಗಳನ್ನ 8 ಗುಂಪುಗಳಿಗೆ ವಿಂಗಡಿಸಲಾಗಿದೆ ಮತ್ತೆ ಇದರಲ್ಲಿ ಒಂದು ರೈನೋಪ್ಲಾಸ್ಟಿ ಇದನ್ನ ಆಡು ನುಡಿಯಲ್ಲಿ ನೋಸ್ ಜಾಬ್ ಅಂತ ಕೂಡ ಕರೀತಾರೆ ಹಿಂದೆ ನಿಮಗೆ ಗೊತ್ತಿರುತ್ತೆ ಮೂಗು ಕಿವಿಯನ್ನ ಕತ್ತರಿಸಿ ಅವಮಾನಿಸುವ ಶಿಕ್ಷೆಯನ್ನ ತುಂಬಾ ಕೊಡ್ತಾ ಇದ್ರು ಇಲ್ಲಾಂದ್ರೆ ಕೆಲವು ಸಲ ಗಾಯದಿಂದ ಅಥವಾ ರೋಗದಿಂದ ಮೂಗಿಗೆ ಹಾನಿ ಆಗ್ತಾ ಇತ್ತು ಆಗ ಜನ ಸುಶ್ರುತರ ಬಳಿ ಹೋಗ್ತಾ ಇದ್ರು ಮೂಗನ್ನ ಸರಿ ಮಾಡಿಸ್ಕೊಳ್ಳೋದಕ್ಕೆ ಮೂಗನ್ನ ಸರಿ ಮಾಡೋದಕ್ಕೆ ಅವರು ಒಂದು ಅರಳಿ ಮರದ ಎಲೆನ ಮೂಗಿನ ಮೇಲೆ ಇಡ್ತಾ ಇದ್ರು ಮತ್ತು ಮೂಗಿನ ಆಕಾರಕ್ಕೆ ಕತ್ತರಿಸ್ತಾ ಇದ್ರು ಒಂದು ವೇಳೆ ಮೂಗು ಮುರಿದು ಹೋಗಿದ್ರೆ ಅದೇ ವಯಸ್ಸಿನ ಇನ್ನೊಬ್ಬ ವ್ಯಕ್ತಿಯ ಮೂಗಿನ ಮೇಲಿಟ್ಟು ಒಂದು ಆಕಾರವನ್ನ ಕತ್ತರಿಸ್ತಿದ್ರು ಮತ್ತು ಅದನ್ನ ಕೆನ್ನೆ ಮೇಲಿಟ್ಟು ಆ ಆಕಾರದ ಮಾಂಸವನ್ನ ತೆಗೆದು ಅದನ್ನ ಮೂಗಿನ ಮೇಲೆ ಹಾಕ್ತಾ ಇದ್ರು ಮೂಗಿನ ಮೇಲೆ ಕೆನ್ನೆಯಿಂದ ತೆಗೆದ ಚರ್ಮ ಏನಿದೆ ಅದನ್ನ ಹಾಕಿದ ಮೇಲೆ ವಿಭಿನ್ನ ರೀತಿಯ ಲೇಪನ ಹಚ್ಚಿ
ಅದನ್ನ ಹತ್ತಿಯಿಂದ ಚೆನ್ನಾಗಿ ಅಂಟಿಸ್ತಾ ಇದ್ರು ಮತ್ತು ಅದನ್ನ ಆ ವ್ಯಕ್ತಿಯ ಮೂಗು ಸರಿಯಾಗಿ ಕೂಡ್ಕೊಳ್ಳೋವರೆಗೂ ಸ್ವಲ್ಪ ದಿನ ಹಾಗೆ ಬಿಡ್ತಾ ಇದ್ರು. ಒಬ್ಬ ಸರ್ಜನ್ಗೆ ಅತಿ ಮುಖ್ಯವಾದದ್ದು ಅಂದ್ರೆ ಅವರ ಉಪಕರಣಗಳು. ಸುಶ್ರುತರು 121 ಉಪಕರಣಗಳನ್ನ ಕಂಡುಹಿಡಿದಿದ್ರು. ಆ 121 ಸರ್ಜಿಕಲ್ ಉಪಕರಣಗಳಲ್ಲಿ 101 ಯಂತ್ರಗಳು ಹರಿತವಲ್ಲದ ಉಪಕರಣಗಳು ಹಾಗೂ ಉಳಿದ 20 ಶಸ್ತ್ರಗಳು ಅಂದ್ರೆ ಹರಿತವಾದ ಉಪಕರಣಗಳು. ಇವನ್ನ ವಸ್ತುಗಳನ್ನು ಕತ್ತರಿಸಲು ಬಳಸಲಾಗ್ತಿತ್ತು. ಮತ್ತು ತುಂಬಾ ಮಜವಾದ ಸಂಗತಿ ಏನಂದ್ರೆ ಸುಶ್ರುತರ ಈ ಎಲ್ಲಾ ಉಪಕರಣಗಳು ಪ್ರಕೃತಿಯಿಂದ ಪ್ರೇರಿತವಾಗಿದ್ವು. ಉದಾಹರಣೆಗೆ ಕಾಕಮುಖ ಯಂತ್ರಕ್ಕೆ ಸ್ಫೂರ್ತಿ ಕಾಗೆ. ಸಿಂಹಮುಖ ಯಂತ್ರವನ್ನ ಸಿಂಹದ ಮುಖದಂತೆ ಮಾಡಲಾಗಿತ್ತು. ಮತ್ತೆ ಕಂಕಮುಖ ಯಂತ್ರವನ್ನ ಹೆರಾನ್ ಹಕ್ಕಿ ಅಂದ್ರೆ ಕಬ್ಬಾರೆ ಹಕ್ಕಿಯ ಕೊಕ್ಕಿನಂತೆ. ಪ್ರಾಚೀನ ಕಾಲದಲ್ಲೂ ಭಾರತದಲ್ಲಿ ಯಾವ ಶಲ್ಯ ಚಿಕಿತ್ಸೆ ಇತ್ತೋ ಅದು ಖಂಡಿತ ಆಧುನಿಕ ಮತ್ತು ವೈಜ್ಞಾನಿಕವಾಗೇ ಇತ್ತು. ಮತ್ತದು ಕ್ರಮೇಣವಾಗಿ ವಿಕಾಸವಾಗ್ತಾ ಹೋಯಿತು. ಬನಾರಸಿನ ತಮ್ಮ ಪುಟ್ಟ ಕೋಣೆಯಲ್ಲಿ ಕುಳಿತಿರುತ್ತಿದ್ದ ಸುಶ್ರುತರು ಬಹುಶಃ ಯೋಚಿಸಿಯೂ ಇರಲಿಕ್ಕಿಲ್ಲ. ಮುಂದೊಂದು ದಿನ ತಾವು ಮಾಡಿದ ಸಂಶೋಧನೆ ಪ್ಲಾಸ್ಟಿಕ್ ಸರ್ಜರಿಯಂತಹ $1 million ಇಂಡಸ್ಟ್ರಿಯ ರೂಪ ಪಡೆಯುತ್ತೆ ಅಂತ. ನಾನು ಚಿಕ್ಕವನಿದ್ದಾಗ ನನಗೆ ಶಾಲೆಗೆ ಹೋಗೋದು ಚೂರು ಇಷ್ಟ ಇರಲಿಲ್ಲ. ಮತ್ತೆ ಆ ವೇಳೆಯಲ್ಲಿ ಯಾರಾದರೂ ರಾಜಸ್ಥಾನದ ಬಿಸಿಯಲ್ಲಿ ಶಾಲೆಗೆ ಹೋಗಕ್ ಹೇಳಿದ್ರೆ ನಾನ್ ಬಹುಶಃ ನನ್ ಮಂಚದ ಕೆಳಗೆ ಅಡಗ್ತಿದ್ದೆ. ಯಾಕಂದ್ರೆ ನಾನೀಗ ನಿಮಗ್ ತೋರಿಸ್ತಿರುವಂತಹ ಶಾಲೆ ಆ ಕಾಲದಲ್ಲಿ ಯಾರೂ ನೋಡೇ ಇರಲಿಲ್ಲ. ಥಾರ್ ಜಗತ್ತಿನ ಅತ್ಯಂತ ಸುಡುವ ಮರುಭೂಮಿಗಳಲ್ಲೊಂದು. ಭಾರತ ಮತ್ತೆ ಪಾಕಿಸ್ತಾನದ ನಡುವೆ ವಿಶಾಲವಾಗಿ ಹಬ್ಬಿರೋ ಮರುಭೂಮಿ. ಇಲ್ಲಿ ಮರಳಿನ ಬಿರುಗಾಳಿಯ ನಡುವಿನಲ್ಲಿದೆ ರಾಜಕುಮಾರಿ ರತ್ನಾವತಿ ಗರ್ಲ್ಸ್ ಸ್ಕೂಲ್. ರಾಜಸ್ಥಾನದಲ್ಲಿ ಎಲ್ಲಿ ತಾಪಮಾನ 50 degrees Celsius ತನಕ ತಲುಪುತ್ತೋ ಅಲ್ಲಿನ ಈ ಅಪೂರ್ವವಾದ ಶಾಲೆಯಲ್ಲಿ ಒಂದೇ ಒಂದು ಏರ್ ಕಂಡೀಷನರ್ ಕೂಡ ಇಲ್ಲ. ವೆಸ್ಟರ್ನ್ ಡಿಸೈನ್, ಇಂಡಿಯನ್ ಕ್ರಾಫ್ಟ್ಸ್ಮನ್ಶಿಪ್ ಮತ್ತೆ ಪರಿಸರನ ಸಂಪೂರ್ಣವಾಗಿ ಬಳಸ್ಕೊಳ್ಳೋ ಇಂತಹ ಶಾಲೆ ಥಾರ್ ಮರುಭೂಮಿಯ ಅಂತಹ ಸುಡು ಬಿಸಿಲಿನಲ್ಲಿದ್ದರೂ ಎಸಿ ಅಗತ್ಯವಿರೋದಿಲ್ಲ. ಶಾಕ್ ಆದ್ರ ನಿಜ ಏನಂದ್ರೆ ಯುಎಸ್ ಇಂದ ಬಂದ ಆರ್ಕಿಟೆಕ್ಟ್ ಡಯಾನಾ ಕೆಲಾಗ್ ಇದನ್ನ ಡಿಸೈನ್ ಮಾಡ್ತಾ ಇದ್ದಾಗ ಅವ್ರಿಗೆ ತಿಳಿತು ಬಿಸಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪರಿಹಾರ ಜೈಸಲ್ಮೇರ್ ಕಲ್ಲುಗಳಲ್ಲೇ ಇದೆ ಅಂತ. ನಾವು ಬಿಲ್ಡರ್ಸ್ ಮತ್ತೆ ಕಾಂಟ್ರಾಕ್ಟರ್ಸ್ ಹತ್ರ ಶಾಲೆ ಕಟ್ಟಿಸೋದ್ರ ಬಗ್ಗೆ ಮಾತಾಡಿದ್ವಿ. ನಾನು ಅವ್ರನ್ನ ಕಾಂಕ್ರೀಟ್ ಅಲ್ಲಿ ಕಟ್ಟಿಸ್ತೀರಾ ಅಥವಾ ಇಟ್ಗೆಗಳಲ್ಲಿ ಕಟ್ಟಿಸ್ತೀರಾ ಅಂತ ನಾನು ಕೇಳ್ತಿರ್ಬೇಕಾದ್ರೆ ಅವರು ಇಲ್ಲ ಇಲ್ಲ ನಾವು ಕಲ್ಲಲ್ಲೇ ಕಟ್ಟೋದು, ಏನ್ ಬೇಕಾದ್ರೂ ಕಲ್ಲಲ್ಲಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. ಈ ಹಳದಿ ಕಲ್ಲು ನಮ್ಮ ಜೈಸಲ್ಮೇರ್ನ ಗುರುತಾಗಿದೆ. ಶಾಲೆಯ ಕಟ್ಟಡವನ್ನ ಸ್ಯಾಂಡ್ ಸ್ಟೋನ್ ನಿಂದ ಮಾಡಲಾಗಿದೆ. ಮತ್ತೆ ಇದೇ ಕಲ್ಲು ಕಟ್ಟಡವನ್ನ ತಂಪಾಗಿಡಲು ಸಹಕರಿಸುತ್ತೆ. ಮತ್ತೆ ಈ ಕಲ್ಲಿನ ಮೇಲೆ ಕುಶಲಕರ್ಮಿಗಳು ತಮ್ಮ ಕೌಶಲ್ಯವನ್ನ ತೋರಿಸಿದ್ದಾರೆ. ಮೇಸ್ತ್ರಿಗಳ ಗಣಿತ ಇರುತ್ತೆ. ಅದರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನೀವು ಸೀಲಿಂಗ್ ಅನ್ನ ಎಷ್ಟು ಎತ್ತರದಲ್ಲಿಡ್ತಿರೋ ಕೋಣೆ ಅಷ್ಟೇ ತಂಪಾಗಿರುತ್ತೆ ಅಂತ. ಕಟ್ಟಡದ ಅಂಡಾಕಾರ, ಎತ್ತರದ ಛಾವಣಿ ಮತ್ತೆ ಎಲ್ಲಾ ಕಡೆಯಲ್ಲಿ ಹಾಕಿರೋ ಜಾಲರಿಗಳು ಬಿಸಿಲನ್ನ ದೂರ ಇಡುತ್ತೆ. ಮತ್ತೆ ಇದರ ಅಂಡಾಕಾರ ಗಾಳಿಯ ಹರಿವನ್ನ ಕಂಟ್ರೋಲ್ ಮಾಡಿ ಒಂದು ಕೂಲಿಂಗ್ ಪ್ಯಾನೆಲ್ ಅಂತ ಕೆಲಸ ಮಾಡುತ್ತೆ. ಈ ಛಾವಣಿ ನಮ್ಮ ಆರ್ಸಿಸಿಯದ್ದು. ಆರ್ಸಿಸಿ ಯಾವತ್ತೂ ಬಿಸಿಲನ್ನ ತಡೆಯಲ್ಲ. ಬಿಸಿಯನ್ನ ತಡೆಯೋದಕ್ಕೆ ನೀವು ಯಾವ್ದಾದ್ರೂ ಟ್ರೀಟ್ಮೆಂಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ನಾವು ಸೀಲಿಂಗ್ ಕೆಳಗೆ ಲೈಮ್ ಪ್ಲಾಸ್ಟರ್ ಹಾಕಿದ್ವಿ, ಮತ್ತೆ ಮೇಲಿರೋ ಟೈಲ್ಸ್ಗೆ ಪಿಂಗಾಣಿ ಟೈಲ್ಸ್ನ ತುಂಡು ತುಂಡು ಮಾಡಿ ಹಾಕಿದ್ದೀವಿ. ಇದರಿಂದ ಮೇಲ್ಗಡೆ ಏನು ಬಿಸಿಲು ಬೀಳುತ್ತೋ ಅದರಿಂದ ಆಗೋ ಬಿಸಿ ಕೆಳಗಡೆ ಬರೆದಿರೋ ತರ ಇದು ತಡೆಯುತ್ತೆ. ಇಲ್ಲಿ ಕೇವಲ ಸೂರ್ಯನ್ ಬಿಸಿಲಿನಿಂದ ತಪ್ಪಿಸ್ಕೊಳ್ಳೋದಷ್ಟೇ ಅಲ್ಲ, ಅದರ ಸದುಪಯೋಗವನ್ನ ಮಾಡಲಾಗುತ್ತೆ ಈ ಅಪರೂಪದ ಸೋಲಾರ್ ಪ್ಯಾನೆಲ್ಗಳ ಮೂಲಕ. ಇದರಿಂದ ಶಾಲೆಯ ವಿದ್ಯುತ್ ಉತ್ಪಾದನೆ ಆಗುತ್ತೆ ಹಾಗೂ ಶಾಲೆ ಅತ್ಯಂತ ಪರಿಸರ ಸ್ನೇಹಿ ಕೂಡ ಆಗುತ್ತೆ. ಸೂರ್ಯನ್ ಬೆಳಕು ಆ ಪ್ರದೇಶದಲ್ಲಿ ಹೆಚ್ಚಾಗಿರೋದ್ರಿಂದ ನಾನ್ ಅನ್ಕೊಂಡೆ ಅವ್ರಿಗೆ ಸೋಲಾರ್ ಪವರ್ನ ಬಳಸೋಕೆ ಒತ್ತಾಯ ಮಾಡೋದು ಮುಖ್ಯ ಅಂತ. ಸೋಲಾರ್ ಪ್ಲಾಂಟ್ ಕೇವಲ ವಿದ್ಯುತ್ಗೋಸ್ಕರ ಅಷ್ಟೇ ಅಲ್ಲ, ನಾವಿನ್ನೂ ತಲೆ ಉಪಯೋಗಿಸಿದ್ವಿ. ಅದೇನು ಅಂದ್ರೆ, ನಾವೆಲ್ಲಿಂದ ಮೆಟ್ಲು ಹತ್ತತಿವೋ ಅದ್ರ ಮೇಲೆ ನೆರಳಿರೋ ತರ ಮಾಡಿದ್ವಿ. ನೆರಳಿರೋದ್ರಿಂದ ಯಾವುದೇ ಮಕ್ಕಳು ಮೇಲೆ ಹೋದ್ರೂ ಅವರು ಬಿಸಿಲಲ್ಲಿ ಹೋಗ್ಬೇಕಾಗಿಲ್ಲ, ಅವರಲ್ಲಿ ಕೂತ್ಕೊಂಡ್ರು ಕೂಡ ಯಾವ ತೊಂದರೆನೂ ಇಲ್ಲ.
ನಿಜವಾಗಿಯೂ ರಾಜಸ್ಥಾನದ ಮಧ್ಯೆ ಭವ್ಯವಾಗಿ ನಿಂತಿರುವ ಈ ಶಾಲೆ ಭಾರತೀಯ ಕುಶಲ ಕರ್ಮಿಗಳನ್ನು ಹಗುರವಾಗಿ ಪರಿಗಣಿಸುವಂತಿಲ್ಲ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ. ಈಗ ಕುಶಲ ಕರ್ಮಿಗಳಿಲ್ಲ ಅಂತ ಹೇಳ್ತಾರೆ. ಸತ್ಯ ಏನು ಅಂತಂದ್ರೆ ಮಾಡಿಸೋರಿದ್ರೆ ಇವತ್ತಿಗೂ ಕಲ್ಲಿನ ಯಾವುದೇ ಕೆಲಸನೂ ಅಸಾಧ್ಯ ಅಲ್ಲ. ಇದನ್ನ ನಾನು ನಿಮಗೆ ಖಚಿತವಾಗಿ ಹೇಳ್ತೀನಿ. ನಿಮಗ್ ಗೊತ್ತಾ, ಈ ಚಂದದ ಶಾಲೆಯನ್ನ ಒಂದು ಒಳ್ಳೆ ಉದ್ದೇಶದಿಂದ ಕಟ್ಟಲಾಗಿದೆ. ಶಿಕ್ಷಣ ಮತ್ತೆ ಅವಕಾಶಗಳ ಅಗತ್ಯ ಇರೋ ಇಲ್ಲಿನ ಸ್ಥಳೀಯ ಹೆಣ್ಮಕ್ಕಳಿಗೆ ಸಹಾಯ ಮಾಡೋದೇ ನಮ್ಮ ಗುರಿ. ಅದಷ್ಟೇ ಅಲ್ಲ, ಮತ್ತೇನಂದ್ರೆ ಜನರು ಇಲ್ಲಿಗೆ ಭೇಟಿ ನೀಡಿ ತೊಡಗಿಸ್ಕೊಳ್ಬೇಕು. ನಾವು ಗ್ರೇಟ್ ಎಜುಕೇಟರ್ಸ್, ಡಿಸೈನರ್ಸ್, ಆರ್ಟಿಸ್ಟ್ ಪೀಪಲ್ನ ಇಂಡಿಯಾ, ಯುರೋಪ್ ಮತ್ತೆ ಯುಎಸ್ ಇಂದ ತರಬಹುದು. ಈ ಯೋಜನೆ ಮೇಲೆ ಕೆಲಸ ಮಾಡಿ ನಾವು ಅಭಿವೃದ್ಧಿ ಪಡಿಸಬಹುದು. ಬಹಳ ಒಳ್ಳೆ ಉದ್ದೇಶದಿಂದ ನಿರ್ಮಿಸಲಾದ ರಾಜಕುಮಾರಿ ರತ್ನಾವತಿ ಗರ್ಲ್ಸ್ ಸ್ಕೂಲ್ ಭಾರತೀಯ ಕುಶಲಕರ್ಮಿಗಳ ಸೋಜಿಗದ ಚತುರತೆ ಮತ್ತೆ ಪಾಶ್ಚಾತ್ಯ ಯೋಜನೆಯ ಒಂದು ಸುಂದರ ಉದಾಹರಣೆಯಾಗಿದೆ. ಈ ಪ್ರಾಜೆಕ್ಟ್ ನಲ್ಲಿ ಕೆಲಸ ಮಾಡಿದ ಕೆಲವರು ಹೆಣ್ಮಕ್ಳು ಅದೇ ಶಾಲೆಗೆ ಓದಕ್ ಹೋಗ್ತಾರೆ. ಸೊ ಇದೊಂಥರ ಚುಕ್ಕಿಗಳನ್ನ ಜೋಡಿಸಿದ ಹಾಗೆ. ಎಲ್ಲರೂ ತಮ್ಮ ಹೆಣ್ಮಕ್ಳನ್ನ ಶಾಲೆಗೆ ಕಳ್ಸೋಕೆ ಉತ್ಸುಕರಾಗಿದ್ದಾರೆ, ಮತ್ತೆ ನಂಗೆ ಅದೇ ಮುಖ್ಯ, ಯಾಕೆಂದ್ರೆ ಅದು ಇಡೀ ಪ್ರಾಜೆಕ್ಟ್ನ ಯಶಸ್ಸು. ಎಷ್ಟು ಚಂದ ಅಲ್ವಾ? ಥಾರ್ ಮರುಭೂಮಿಯ ದಾಖಲೆ ತಾಪವನ್ನ ಮುರಿತಾ ಈ ಶಾಲೆ ಎಸಿ ಇಲ್ಲದೆಯೂ ತಂಪಾಗಿರುವ ಸಾಮರ್ಥ್ಯ ಹೊಂದಿದೆ. ಅದುವೇ ಈ ಮುದ್ದು ಮುಖಗಳ ಸಿಹಿ ನಗುವಿಗೆ ಕಾರಣವೂ ಆಗಿದೆ. ವಾವ್, ಎಂತಹ ಸಖತ್ ಶಾಲೆ! ನಾವು ಶಾಲೆ ಬಗ್ಗೆ ಮಾತಾಡಿರೋದ್ರಿಂದ ಲಂಚ್ ಬ್ರೇಕ್ ಬಗ್ಗೆ ಹೇಗ್ ಮರೆಯೋಕಾಗತ್ತೆ? ಬನ್ನಿ, ಇವತ್ತು ಲಂಚ್ ಬ್ರೇಕ್ ಅಲ್ಲಿ ಏನಾದ್ರೂ ಸ್ಪೆಷಲ್ ಟ್ರೈ ಮಾಡೋಣ. ಆದ್ರೆ ಈ ತಿಂಡಿಯನ್ನ ನನ್ನ ಒಗಟನ್ನ ಯಾರು ಬಿಡಿಸ್ತಾರೋ ಅವ್ರಿಗೆ ಮಾತ್ರ ಬಡಿಸೋದು. ಒಂದಡಿ ಉದ್ದದ ಇಂತಹ ಡಿಶ್, ಅದನ್ನ ಯಾರೂ ಮಾಡಕ್ಕಾಗಲ್ಲ, ಒಬ್ರೇ ಫಿನಿಶ್. ಪಲ್ಲವ ರಾಜವಂಶದ ಕಾಲದಿಂದಲೂ ಇದಕ್ಕಿದ್ದ ಅಪೂರ್ವವಾದ ಹಿರಿಮೆ, ದಕ್ಷಿಣ ಭಾರತೀಯ ತಿನಿಸು ಎಂಬ ಹೆಗ್ಗಳಿಕೆ. ಇಡ್ಲಿ ನಮ್ಮೆಲ್ಲರ ಮೆಚ್ಚಿನ ತಿಂಡಿ. ಭಾರತದಲ್ಲಿ 185 ಬಗೆಯ ಇಡ್ಲಿ ಇದೆ ಅಂತ ಹೇಳ್ತಾರೆ. ಆದರೆ ಇದು ತುಂಬಾನೇ ವಿಶಿಷ್ಟವಾದದ್ದು. ಇದನ್ನ ಒಬ್ರೇ ಮುಗಿಸೋದು ಅಸಾಧ್ಯ ಅಂತ ಹೇಳ್ತಾರೆ. ಇದು ಕಾಂಚೀಪುರಂ ಇಡ್ಲಿ. ಇದು ಕೇವಲ ತಿಂಡಿಯಷ್ಟೇ ಅಲ್ಲ, ಪ್ರಸಾದನೂ ಹೌದು. ಹೇಗಂತೀರಾ? ಈಗ ಹೇಳ್ತೀನಿ ಕೇಳಿ. ದೇವಸ್ಥಾನಕ್ಕೆ ತಮಿಳಲ್ಲಿ ಕೋವಿಲ್ ಅಂತ ಕರೀತಾರೆ, ಹಾಗಾಗಿ ಈ ಇಡ್ಲಿಗೆ ಕೋವಿಲ್ ಇಡ್ಲಿ ಅಂತ ಹೆಸರಿದೆ. ಮತ್ತೆ ಈ ರುಚಿಕರ ಇಡ್ಲಿ ಎಲ್ಲಿ ಸಿಗುತ್ತೆ ಅಂತ ನಿಮಗೆ ಗೊತ್ತಾ? ಇಲ್ಲೇ ಶ್ರೀ ವರದರಾಜ ಪೆರುಮಾಳ್ ದೇವಸ್ಥಾನದಲ್ಲಿ. ಇಲ್ಲಿ ದಿನನಿತ್ಯ ಇಡ್ಲಿ ಇರುತ್ತೆ, ದೇವರಿಗೊಂದು ದೇವತೆಗೊಂದು. ಎರಡು ಇಡ್ಲಿನ ವಾಡಿಕೆಯಂತೆ ದಿನ ಬೆಳಗ್ಗೆ ದೇವರಿಗೆ ಇಡ್ತೀವಿ, ಇದು ನಿತ್ಯ ಇರುತ್ತೆ. ಬನ್ನಿ ಇದನ್ನ ಹೇಗ್ ಮಾಡ್ತಾರೆ ಅಂತ ನೋಡೋಣ. ಕೋವಿಲ್ ಇಡ್ಲಿಗೆ ಹಲವಾರು ಪದಾರ್ಥಗಳನ್ನ ಹಾಕ್ತಾರೆ. ಅಕ್ಕಿ ಮತ್ತು ಉದ್ದಿನ ಬೇಳೆಯ ಹೊರತಾಗಿ ಮೆಂತ್ಯ ಕಾಳು, ಕಾಳುಮೆಣಸು, ಜೀರಿಗೆ ಮತ್ತು ಒಣಶುಂಠಿ ತರಹದ ಹಲವಾರು ಮಸಾಲೆ ಸ್ವಾದ ಇದರಲ್ಲಿ ಅಡಗಿದೆ. ಮತ್ತೆ ನಿಮಗ್ ಗೊತ್ತಾ, ಇದನ್ನ ತಯಾರಿಸೋ ವಿಧಾನ ಕೂಡ ತುಂಬಾ ವಿಭಿನ್ನವಾಗಿದೆ. ಹಿಟ್ಟನ್ನ ತಯಾರಿಸೋಕೆ ಯಾವುದೇ ಮಿಕ್ಸರ್ ಗ್ರೈಂಡರ್ ಇಲ್ಲ. ಇಲ್ಲಿ ನೋಡಿ, ಅರಿಯೋ ಕಲ್ಲು. ಅಬ್ಬಬ್ಬಾ, ಇದರ ತೂಕ ಕಡಿಮೆ ಅಂದ್ರೂ 50 kg ಅಂತೂ ಇರುತ್ತೆ. ಇನ್ನೊಂದು ವಿಶೇಷ, ಕೋವಿಲ್ ಇಡ್ಲಿಯನ್ನ ಮಂದಾರ ಎಲೆಗಳಲ್ಲಿ ಬೇಯಿಸ್ತಾರೆ. ಹಿಟ್ಟು ತಯಾರಾದ್ಮೇಲೆ ಇಡ್ಲಿಯನ್ನ ಯಾವುದೇ ಗ್ಯಾಸ್ ಸ್ಟೌ ಮೇಲೆ ಬೇಯಿಸೋದಿಲ್ಲ, ಸೌದೆ ಒಲೆ ಮೇಲೆ ಅದು ಹಿತ್ತಾಳೆ ಪಾತ್ರೆಯಲ್ಲಿ 3 ಗಂಟೆಗಳ ಕಾಲ ಬೇಯಿಸಲಾಗುತ್ತೆ. ಈಗ ಗೊತ್ತಾಯ್ತಾ, ಕೋವಿಲ್ ಇಡ್ಲಿಯ ಶತಮಾನಗಳ ಹಿಂದಿನ ಸ್ವಾದ ಇಂದಿಗೂ ಹೇಗೆ ಉಳಿದ್ಕೊಂಡು ಬಂದಿದೆ ಅನ್ನೋದು? ಕೋವಿಲ್ ಇಡ್ಲಿಯನ್ನ ಒಂದೇ ಸಾರಿ ಯಾರಿಗೂ ತಿಂದು ಮುಗಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಲಾಗುತ್ತೆ. ನಡೀರಿ ಹಾಗಾದ್ರೆ, ಅದನ್ನ ಕೂಡ ಪರೀಕ್ಷೆ ಮಾಡೋಣ. ಇಂದು ಮೈದಾನಕ್ಕೆ ಇಳಿದಿದ್ದಾರೆ 3 ಮಹಾರಥಿಗಳು.
ಆದ್ರೆ ಇವರಲ್ಲಿ ಯಾರಾದರೂ ಕೋವಿಲ್ ಇಡ್ಲಿಯನ್ನ ಪೂರ್ತಿ ತಿಂತಾರಾ? ಅದನ್ನ ಕಾದ್ ನೋಡೋಣ. ಆರಂಭ ಏನೋ ಚೆನ್ನಾಗೇ ಇತ್ತು, ಆದ್ರೆ ಒಬ್ಬೊಬ್ಬರಾಗಿ ಮೂರು ಚಾಲೆಂಜರ್ಸ್ ಶರಣಾಗ್ಬಿಟ್ರು, ಮತ್ತು ಈ ಬಾರಿ ಕೂಡ ವಿನ್ನರ್ ಆಗಿರೋದು ಕೋವಿಲ್ ಇಡ್ಲಿ. ವಾಹ್, ಈ ಇಡ್ಲಿಯಲ್ಲಿ ನಂಬಿಕೆನೂ ಇದೆ, ಗುರುತು ಇದೆ, ಮತ್ತು ಶತಮಾನಗಳ ಹಿಂದಿನ ಸ್ವಾದನೂ ಇದೆ. ಇಂತಹ ತಿನಿಸು ಜಗತ್ನಲ್ಲಿ ಬಹುಶಃ ಬೇರೆಲ್ಲೂ ಸಿಗೋದಿಲ್ಲ. ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ನಿಜವಾಗ್ಲೂ ಭಾರತದಲ್ಲಿ ತಿಂಡಿಯನ್ನ ಬರೀ ತಿನ್ನೋದಷ್ಟೇ ಅಲ್ಲ, ಸೆಲೆಬ್ರೇಟ್ ಮಾಡಲಾಗ. ಈಗ ನಮ್ಮ ಪಯಣ ತಲುಪಿದೆ ಭಾರತದ ಹೃದಯ ದೆಹಲಿಯನ್ನ. ನಿಮಗ್ ಗೊತ್ತಾ, ಒಂದು ಕಾಲದಲ್ಲಿ ದೆಹಲಿಯಲ್ಲಿ 14 ಭಾಗಗಳಿರ್ತಾ ಇದ್ವು. ಉದಾಹರಣೆಗೆ ಕಾಶ್ಮೀರಿ ಗೇಟ್, ಅಜ್ಮೇರಿ ಗೇಟ್, ಲಾಹೋರಿ ಗೇಟ್, ದೆಹಲಿ ಗೇಟ್, ಮತ್ತೆ ತುರ್ಕ್ಮಾನ್ ಗೇಟ್. ಆದ್ರೆ ಇಲ್ಲಿ ಇಷ್ಟೆಲ್ಲ ಗೇಟ್ಗಳಿದ್ರೂ ಸಹ ಕೆಲವು ಕೋತಿಗಳು ದೆಹಲಿಯ ಒಳಗೆ ನುಗ್ಗಿದ್ವು. ಈ ಕೋತಿಗಳು ಹುಟ್ಟಿಸಿದ ಭಯ ಒಂದು ಆಸಕ್ತಿಕರವಾದ ಕೆಲಸವನ್ನೂ ಹುಟ್ಟು ಹಾಕ್ತು. ಅದ್ರ ಬಗ್ಗೆ ಒಂದು ಸಿನಿಮಾನೂ ಮಾಡಿದ್ದಾರೆ. ನಿಮಗ್ ನಂಬಕ್ಕಾಗ್ತಿಲ್ವಾ? ಹಾಗಿದ್ರೆ ಇದನ್ ನೋಡಿ. ಇವರು 33 ವರ್ಷದ ರವಿ. ಪ್ರತಿನಿತ್ಯದಂತೆ ತಮ್ಮ ಸರ್ಕಾರಿ ಕೆಲಸಕ್ಕೆ ಹೋಗೋದಕ್ಕೆ ತಯಾರಾಗ್ತಿದ್ದಾರೆ. ಆದ್ರೆ ರವಿ ಕೆಲಸ ತುಂಬಾ ವಿಭಿನ್ನವಾದದ್ದು. ಇದರಲ್ಲಿ ಫೈಲ್ಗಳ ರಾಶಿ ಇರುವ ಮೇಜಿಲ್ಲ, ದೆಹಲಿಯ ರಸ್ತೆಗಳಿವೆ. ಇಲ್ ನೋಡಿ, ಇವರು ಆಫೀಸ್ ತಲುಪಿದ್ರು ಮತ್ತೆ ಕೆಲಸ ಕೂಡ ಶುರುವಾಯ್ತು. ಆಹಾ, ಕನ್ಫ್ಯೂಸ್ ಆದ್ರ ನಾನ್ ಹೇಳ್ತೀನಿ. ಇವರು ಹಾಡನ್ನು ಹಾಡ್ತಿಲ್ಲ ಅಥವಾ ಯುದ್ಧದ ಘೋಷಣೆ ಕೂಡ ಮಾಡ್ತಿಲ್ಲ. ಒಳಗ್ ಬರ್ತಿರೋ ಕೋತಿನ ಓಡಿಸ್ತಿದ್ದೀನಿ. ಯಾವ್ದೆಲ್ಲ ಸರ್ಕಾರಿ ಆಫೀಸ್ ಇದೆಯೋ ಅಲ್ಲೆಲ್ಲ ನಮ್ಮನ್ನ ಕೋತಿ ಓಡಿಸತಕ್ಕಂತಾನೆ ಇಟ್ಟಿದ್ದಾರೆ. ನಮ್ದೊಂದು ಟೀಮೇ ಇದೆ. ಬೇರೆ ಬೇರೆ ತರ ಶಬ್ದ ಹೊರಡಿಸ್ತೀನಿ ಲಂಗೂರ್ ತರ ಕೇಳಿಸೋಕೆ, ಅದರಿಂದ ಎಲ್ಲಾ ಕೋತಿಗಳು ಓಡೋಗ್ತವೆ. 15-16 ವರ್ಷದಿಂದ ನಾವ್ ಇದೇ ಕೆಲಸ ಮಾಡ್ತಿದೀವಿ. ಮೊದ್ಲು ಲಂಗೂರ್ ಇತ್ತು, ಆಗ ಡಬಲ್ ಖರ್ಚಾಗ್ತಿತ್ತು, ಈಗ ಸಿಂಗಲ್ ಖರ್ಚಾಗತ್ತಷ್ಟೇ. ಲಂಗೂರ್ ಜೊತೆ ಏನ್ ಮಾಡ್ತಿದ್ವೋ ಈಗ ಲಂಗೂರ್ ಇಲ್ದೆ ಮಾಡ್ತೀವಿ. ನಾವು ಕೋತಿ ಓಡಿಸೋದ್ರ ಜೊತೆಗೆ ಪಬ್ಲಿಕ್ಗೆ ತೊಂದರೆ ಆಗ್ಬಾರ್ದು ಅನ್ನೋದನ್ನು ನೋಡ್ತೀವಿ, ಮತ್ತು ಪ್ರಾಣಿಗಳಿಗೂ ತೊಂದರೆ ಆಗ್ಬಾರ್ದು. ಅದು ಅದರಷ್ಟಕ್ಕೆ ಹೋಗ್ಲಿ, ಪಬ್ಲಿಕ್ ತಮ್ಮ ಕೆಲಸ ತಾವು ಮಾಡ್ಲಿ. ಅದಕ್ಕೋಸ್ಕರ ನಮ್ಮನ್ನ ಸೆಕ್ಯೂರಿಟಿ ರೀತಿಲಿ ಇಟ್ಟಿದ್ದಾರೆ. ನಿಮ್ಮಂತೆ ರವಿಯ ಈ ಆಸಕ್ತಿಕರ ಕೆಲಸ ಕೆಲವು ಯುವ ಸಿನಿಕರ್ಮಿಗಳನ್ನ ಎಷ್ಟು ಹೈರಾಣಾಗಿಸಿತ್ತು ಅಂದ್ರೆ ಅವರು ಇದ್ರ ಮೇಲೆ ಒಂದ್ ಸಿನಿಮಾನೇ ಮಾಡಿದ್ರು. ನೋಡಿ, ಮೊದಲನೇದಾಗಿ ನನಗೆ ಈ ಕೆಲಸದ ಬಗ್ಗೆ ಲೈಕ್ ಮೆನಿ ಅದರ್ ಪೀಪಲ್ ನನಗೆ ಗೊತ್ತಿರಲಿಲ್ಲ. ನಾವು ತುಂಬಾ ಕನ್ವಿನ್ಸ್ ಮಾಡ್ತಾ ಇದ್ವಿ ಶಾರ್ದೂಲ್ಗೆ ಇದಾಗತ್ತೆ ಅಂತ. ಇದ್ರಲ್ಲಿ ದೊಡ್ಡ ವಿಷಯ ಏನಿದೆ, ಬರೀ ಕೋತಿ ಹತ್ರ ಹೋಗ್ಬೇಕು, ಅದನ್ನ ಓಡಿಸ್ಬೇಕು ಅಂತ. ಆದ್ರೆ ಸಾಮಾನ್ಯವಾಗಿ ಹಾಗೆ ಆಗ್ತಿರ್ಲಿಲ್ಲ. ಟೀ ಕುಡಿತಾ ನಿಂತಿದ್ದೀರ, ಹೋಗ್ ಓಡ್ಸೋ. ನಾನು ಮೊದಲೇ ಸ್ವಲ್ಪ ಅಂಜಿಕೆ ಇರುವಂತ ಮನುಷ್ಯ. ನಾನು ಹೋಗಿ ನಾಯಿಗಳ ಹತ್ರ ದೋಸ್ತಿ ಈಗೀಗ ನಿಧಾನಕ್ಕೆ ಮಾಡ್ತಾ ಇದ್ದೀನಿ. ಅಂಥದ್ರಲ್ಲಿ ಅಲ್ಲಿ ಕೋತಿಗಳಿದ್ವು. ಇದ್ರ ಬಗ್ಗೆ ಫೀಚರ್ ಫಿಲಂ ಮಾಡೋದಕ್ಕೆ ಕಾರಣ ಈ ಕೆಲಸದ ಸ್ವರೂಪ. ಇನ್ನೊಂದು ಚಿಕ್ಕ ಪ್ರಾಣಿಯನ್ನ ಓಡಿಸೋದಕ್ಕೆ ಇಲ್ಲಿ ಒಬ್ಬ ವ್ಯಕ್ತಿ ದೊಡ್ಡ ಪ್ರಾಣಿಯಂತೆ ವರ್ತಿಸ್ಬೇಕಾಗತ್ತೆ. ಈಬ್ ಅಲೆಯು ಈ ಅಪರೂಪದ ಕೆಲಸದ ಬಗ್ಗೆ ಚೆನ್ನಾಗಿ ತೋರಿಸಿದಷ್ಟೇ ಅಲ್ಲದೆ ಮನುಷ್ಯ ಮತ್ತೆ ಪ್ರಾಣಿಗಳ ಜೋಡಿಯನ್ನ ಒಂದು ಹೊಸ ದೃಷ್ಟಿಕೋನದಿಂದ ನೋಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದೆ. ಈಗ ನಮ್ಮ ಪಯಣ ತಲುಪಿದೆ ತನ್ನ ಕೊನೆಯ ನಿಲ್ದಾಣವನ್ನ. ಇದರಲ್ಲಿ ನಾವು ಭಾರತದ ಒಂದು ಅದ್ಭುತಕ್ಕೆ ಸಲಾಂ ಹೊಡಿತೀವಿ. ಗೆಳೆಯರೇ, ಈಗ ದೆಹಲಿಯಲ್ಲಿ ಕೋತಿಗಳನ್ನ ಓಡಿಸೋದಕ್ಕೆ ಲಂಗೂರ್ನ ಶಬ್ದ ಮಾಡುವ ಮನುಷ್ಯ ಇದ್ರೆ ಕಚ್ನಲ್ಲಿ ಒಂಟೆಯ ಒಂದು ಅಪರೂಪವಾದ ತಳಿ ಇದೆ. ಅಂದ್ಹಾಗೆ ಒಂಟೆಯನ್ನ ಶಿಪ್ ಆಫ್ ದ ಡೆಸರ್ಟ್ ಅಂತ ಕರೀತಾರೆ. ಆದ್ರೆ ನೀವು ಬಯಸಿದ್ರೆ ಒಂಟೆಯ ಈ ತಳಿಯನ್ನ ಶಿಪ್ ಆಫ್ ದ ಸೀ ಅಂತಾನೂ ಕರೀಬಹುದು. ನಡೀರಿ ನೋಡೋಣ, ಈ ಒಂಟೆ ಇಷ್ಟು ವಿಶೇಷ ಯಾಕೆ, ಬೇರೆ ಒಂಟೆಗಳಿಂದ ಇವನ್ನು ಭಿನ್ನವಾಗಿಸುವಂತದ್ದು ಏನು? ಕಚ್
ಜಗತ್ತಿನ ಅತಿ ದೊಡ್ಡ ಉಪ್ಪಿನ ಮರುಭೂಮಿಗಳಲ್ಲೊಂದು. ಇಲ್ಲಿ ಇರುತ್ತವೆ ಖರಾಯಿ ಒಂಟೆಗಳು. ಒಂಟೆಗಳ ಈ ತಳಿ ನೀರಲ್ಲಿ 3 ಕಿಲೋಮೀಟರ್ನಷ್ಟು ದೂರ ಈಜುತ್ತೆ. ಯಾಕಂದ್ರೆ ಇದ್ರ ಬಳಿ ಇದೆ ಪ್ಯಾಡೆಡ್ ಹೂವ್ಸ್, ಅಂದ್ರೆ ಮೆತ್ತನೆಯ ಗೊರಸುಗಳು. ಶತಮಾನಗಳಿಂದ ಗುಜರಾತಿನ ರಬಾರಿ ಮತ್ತು ಜಾಟ್ ಸಮುದಾಯ ಇವನ್ನ ನೋಡ್ಕೊಳ್ತಿವೆ. ಒಂಟೆ ಮೇಯಿಸೋರು ಇವನ್ನು ಅರಬ್ಬಿ ಸಮುದ್ರದ ದ್ವೀಪಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಇವು ಗಂಟೆಗಟ್ಟಲೆ ಮೇಯುತ್ತವೆ, ಮತ್ತೆ ಈಜ್ಕೊಂಡು ವಾಪಸ್ ಬರುತ್ತವೆ. ನಿಜವಾಗ್ಲು ಖರಾಯಿ ಒಂಟೆಗಳು ಮತ್ತೆ ಅವುಗಳನ್ನ ಮೇಯಿಸುವವರದ್ದು ಎಂತಹ ಜೋಡಿ ಅಂದ್ರೆ ಬಹುಶಃ ಅಂಥದ್ದು ಬೇರೆಲ್ಲೂ ಸಿಗೋದಿಲ್ಲ. ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ. ಇವತ್ತಿನ $1 ಮಿಲಿಯನ್ ಇಂಡಸ್ಟ್ರಿಯ ಜನ್ಮಸ್ಥಾನ ಆಗಿರ್ಲಿ, ಅಥವಾ ಕುಶಲ ಕೈಗಾರಿಕೆ ಬಗ್ಗೆ ಮಾತಾಡಿ, ಹೊಸ ಭಾರತದಲ್ಲಿ ಹೊಸ ತರಹದ ಕೆಲಸ ಹುಡುಕಿ, ಅಥವಾ ಶತಮಾನಗಳ ಹಿಂದಿನ ಸ್ವಾದ ಅನುಭವಿಸಿ, ಭಾರತದ ಈ ಅಪೂರ್ವ ಪಯಣ ಒಂದು ಮಾತನ್ನ ಸಾಬೀತು ಮಾಡುತ್ತೆ. ಅದೇನಂದ್ರೆ ನಮ್ಮ ದೇಶ ಒಂದು ಸಾಟಿ ಇಲ್ಲದ ಪುಸ್ತಕ. ಇದರ ಪ್ರತಿ ಪುಟವನ್ನ ತಿರುಗಿಸಿದಾಗ್ಲೂ ನಿಮ್ಮ ಮನಸ್ಸು ಹೇಳುತ್ತೆ, ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಇಂಡಿಯಾ.